ಹಾಯ್ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ವೆಲ್ಕಮ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನು ಇವತ್ತೊಂದು ಓಕ್ಲಿ ಕಷಾಯ ಅಂತ ಮಾಡ್ತಿದ್ದೀನಿ. ಓಕ್ಲಿ ಕಷಾಯ ಅಂತಲೂ ಅಂತಾರೆ ಇದಕ್ಕೆ, ಆದಿತ್ಯ ಕಷಾಯ ಅಂತಲೂ ಅಂತಾರೆ. ಆದಿತ್ಯ ಅಂದರೆ ಬೆಳಗ್ಗೆ ಹೊತ್ತೇ ಮಾಡಿಕೊಂಡು ಕುಡಿಯೋ ಕಷಾಯ ಇದು ಅಂತ ಅಂದ್ಬಿಟ್ಟು. ಓಕ್ಲಿ ಕಷಾಯ ಅಂತ ಅಂದರೆ ಏನು ನಮಗೇನೂ ಇನ್ಫೆಕ್ಷನ್ ಆಗದೇ ಇರೋ ಥರ, ಈ ಚಿಕ್ಕ ಚಿಕ್ಕ ಜ್ವರಗಳು, ಕೆಮ್ಮು, ನೆಗಡಿ ಏನು ಬರದೇ ಇರೋ ಥರ ಮಾಡೋದನ್ನೇ ಇದು. ಈ ಕಾಲದಲ್ಲ, ಅನಾದಿ ಕಾಲದಿಂದನೂ ಈ ಕಷಾಯ ಮಾಡ್ಕೊಂಡು ಬಂದಿದ್ದಾರೆ. ಮದುವೆ ಮನೆಗಳಲ್ಲೆಲ್ಲ ನೋಡಿರ್ಬೋದು, ಮದುವೆ ಆಗಿದ್ದ ನೆಕ್ಸ್ಟ್ ಡೇ ಗಂಡು ಹೆಣ್ಣಿಗೆ ಮತ್ತು ಗಂಡು ಹೆಣ್ಣಿನ ಮನೆಯವರೆಗೂ ಓಕ್ಲಿ ನೀರಾಟ ಅಂತ ಹೇಳ್ತಾರೆ. ಅದಕ್ಕೆ ನಿಜವಾದ ಸೈಂಟಿಫಿಕ್ ರೀಸನ್ ಏನಂದರೆ, ನೂರಾರು ಜನ ನೂರಾರು ಕಡೆಯಿಂದ ಮದುವೆಗೆಲ್ಲರೂ ಬಂದಿರ್ತಾರೆ. ಅದರಿಂದ ಗಂಡು ಹೆಣ್ಣು ಮತ್ತು ಗಂಡಿನ ಮನೆ ಕಡೆ ಹೆಣ್ಣಿನ ಮನೆ ಕಡೆಯವ್ರಿಗೆ ಯಾರಿಗೂ ಇನ್ಫೆಕ್ಷನ್ ಆಗದೇ ಇರಲಿ ಅಂತ ಅಂದ್ಬಿಟ್ಟು. ಈ ಓಕ್ಲಿ ಕಷಾಯಕ್ಕೆ 1 ಇಂಚು 1.5 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ನಾರ್ಮಲ್ ಚಕ್ಕೆ, ಅಡುಗೆಗೆಲ್ಲ ಯೂಸ್ ಮಾಡೋ ಚಕ್ಕೆ ಇದು. 1 ಏಲಕ್ಕಿ, ಸ್ವಲ್ಪ ಕಲ್ಲು ಹೂವು. ಕಲ್ಲು ಹೂವು ನಿಮಗೆಲ್ಲ ಗೊತ್ತಿರ್ಬೋದು, ಪಲಾವ್ಗೆಲ್ಲ ಹಾಕ್ತಾರಲ್ಲ ಅದು ಕಲ್ಲು ಹೂವು. ಮತ್ತು 3 ಲವಂಗ. ನಾನಿದು ಕಷಾಯ ಮಾಡ್ತಾ ಇರೋದು 2 ಲೀಟ್ರಿಗೆ, ಅಂದರೆ ಒಂದು 6 ರಿಂದ 8 ಜನ ಕುಡಿಯೋ ಥರದ್ದು. ಮತ್ತು ಜಾಪತ್ರೆ, ಮೆಂತ್ಯ, ಮೆಣಸು, ಜೀರಿಗೆ, ಕೊತ್ತಂಬರಿ ಬೀಜ ನೆಕ್ಸ್ಟು, ಮತ್ತು ಓಂಕಾಳು ಸೆಂಟ್ರಲ್ಲಿರೋದು ಓಂಕಾಳದು. ಎಲ್ಲದು ನಮಗೆ ಇಮ್ಯುನಿಟಿ ಜಾಸ್ತಿ ಮಾಡೋದು ಇದೆಲ್ಲದೂ. ನಮ್ಮ ಅಡುಗೆ ಮನೇಲಿ, ನಮ್ಮ ಅಡುಗೆ ಸಾಂಬಾರು ಡಬ್ಬಿನಲ್ಲಿ, ಆ ಸಾಂಬಾರು ಡಬ್ಬಿನಲ್ಲಿ ಏನೇನಿರುತ್ತೆ ಅದು ಯೂಸ್ ಮಾಡಿಕೊಂಡ್ರೆ ನಮಗೆ ಎಷ್ಟೋ ಆರೋಗ್ಯ ಕಾಪಾಡಿಕೊಳ್ಬೋದು. ಇವಾಗ ಇನ್ನೊಂದು ಹರ್ಬ್ ತೋರಿಸ್ತಾ ಇರೋದು ನಾನು, ಅಮೃತ ಬಳ್ಳಿ ಎಲೆ. ಅಮೃತ ಬಳ್ಳಿ ಎಲ್ಲ ಕಡೆಯೂ ಸಿಗುತ್ತೆ. ಸೊ ಅಮೃತ ಬಳ್ಳಿ ಎಲೆ ಒಂದಷ್ಟು ತೊಗೊಂಡಿದ್ದೀನಿ, 1 8 ರಿಂದ 10 ಅಮೃತ ಬಳ್ಳಿ ಎಲೆ ತೊಗೊಂಡಿದ್ದೀನಿ. ಅಮೃತ ಬಳ್ಳಿ ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋಕ್ಕಾಗಲಿಲ್ಲ ಅಂತ ಅಂದರೂ 1-2 ಎಲೆ ಬಾಯಲ್ಲಿ ಹಾಕ್ಕೊಂಡು ಅಗೆದು ನೀರು ಕುಡಿದ್ರೆ ಅದು ತುಂಬ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಮತ್ತು ಇದು ನಿಂಬೆ ಎಲೆ, ನಾರ್ಮಲ್ ನಿಂಬೆ ಹಣ್ಣಿಂದು ಎಲೆನೂ ತೊಗೊಂಡಿದ್ದೀನಿ. ನಮ್ಮನೇಲೇ ಬಿಟ್ಟಿತ್ತಿದ್ದು, ಸೊ ಅದನ್ನು ತೊಗೊಂಡಿದ್ದೀನಿ ಇವಾಗಿದ್ದು. ಇದು ಅಮೃತ ಬಳ್ಳಿ ಕಡ್ಡಿ, ದಿಸ್ ಇಸ್ ಮೋರ್ ಪವರ್ಫುಲ್ ಅಂತ ಹೇಳ್ತಾರೆ. ಅಮೃತ ಬಳ್ಳಿ ಈ ಥರ ಸಿಪ್ಪೆ ಬಂದಿರಬೇಕು ಕಡ್ಡಿನಲ್ಲಿ, ತುಂಬ ಎಳೆ ಕಡ್ಡಿ ಆಗಿರಬಾರ್ದು, ಸಿಪ್ಪೆ ಬಂದಿರಬೇಕು. ಇದು ಆಯುರ್ವೇದದ ಪ್ರಕಾರ ಒಬ್ಬ ಮನುಷ್ಯನಿಗೆ 3 ರಿಂದ 5 ಇಂಚ್ ಅಮೃತ ಬಳ್ಳಿ ಕಡ್ಡಿ ಹಾಕಿದ್ರೆ ತುಂಬ ಒಳ್ಳೆಯದಿದು. ನೀವು ಮನೇಲಿ ತಂದಿಟ್ಕೊಂಡ್ರೆ ಇದು ತುಂಬ ದಿವಸ ಇರುತ್ತೆ. ಎಲ್ಲಿ ಸಿಗೋ ಜಾಗದಲ್ಲಿ ತಂದಿಟ್ಕೊಂಡು ಒಂದು ಕಡೆ ಓಪನ್ ಗಾಳಿ ಆಡೋ ಪ್ಲೇಸಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಒಂದು ವಾರ 15 ದಿವಸ ಈ ಕಡ್ಡಿಗಳನ್ನ ಯೂಸ್ ಮಾಡ್ಬೋದು. ಇದೇನು ತುಂಬ ಬತ್ತೋಗಲ್ಲ, ಏನೂ ಆಗೋದಿಲ್ಲ, ಯೂಸ್ ಮಾಡ್ಬೋದು ಇದು. ಇದು ರೆಗ್ಯುಲರಾಗಿ ಬೆಳಗ್ಗೆ ಹೊತ್ತು ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೇದು. ಆ್ಯಕ್ಚುಲಿ ಇದು ನಮ್ಮ ತಾಯಿ ನಮ್ಗೆ ಯಾವಾಗ ಮಾಡಿಕೊಟ್ಟಿದ್ರು ಅಂದರೆ, ನಮಗೆ ತುಂಬ ಚಿಕನ್ಗುನ್ಯ ಎಲ್ಲರಿಗೂ ಬಂದಿತ್ತು, ಕೈಕಾಲು ಹಿಡ್ಕೊಂಡಿರುತ್ತಲ್ಲ ಅವ್ರಿಗಂತೂ ಇದು ಬ್ಯೂಟಿಫುಲ್ ಆಗಿರೋ ಕಷಾಯ. ಕೈಕಾಲು ಹಿಡ್ಕೊಂಡಿರೋದು, ವೈರಲ್ ಆರ್ಥ್ರೈಟಿಸು ಅದೆಲ್ಲನೂ ಇದರಲ್ಲಿ ಕಮ್ಮಿ ಆಗುತ್ತೆ. ನಾನಿವಾಗ ಈ ಕಡ್ಡಿಗಳನ್ನ ಇದರಲ್ಲಿ ಕುಟ್ಕೊಂಡು ಜಜ್ಜಿಕೊಳ್ತೀನಿ, ಅದು ರಸ ಎಲ್ಲ ಚೆನ್ನಾಗಿ ಬಿಡೋ ಥರ. ಇದೆಲ್ಲ ಕುಟ್ಕೊಂಡಾದಮೇಲೆ ನಾನು 1 ಲೀಟ್ರು ನೀರು ತೊಗೊಳ್ತೀನಿ ಒಂದು ಪಾತ್ರೆನಲ್ಲಿ. ಇದಕ್ಕೆ ನಾನು ತೆಗೆದಿಟ್ಕೊಂಡಿರೋ ಹರ್ಬ್ಸ್ ಎಲ್ಲ ಇದೆಯಲ್ಲ, ಫಸ್ಟು ಅಮೃತ ಬಳ್ಳಿ ಎಲೆಗಳೆಲ್ಲ ಹಾಕ್ಬಿಡ್ತೀನಿ. ಇದೇನೇನು ಜಜ್ಜದ್ ಬೇಡ, ಏನು ಬೇಡ, ಇದು ಹಾಕಿ ಕುದ್ರೆ ರಸ ಬಿಟ್ಟರೆ ಸಾಕು ಇದು. ಮತ್ತು ತೆಗೆದಿಟ್ಕೊಂಡಿರೋ ಸಾಮಾನೆಲ್ಲ ಒಂದೊಂದಾಗಿ, ಮೆಣಸು ಆಲ್ರೆಡಿ ಹೇಳಿದ್ದೀನಿ. ಇದು ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಇದರಲ್ಲೇ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ಒಂದು 15 ದಿವಸಕ್ಕಾಗುವಷ್ಟು ಇಷ್ಟು ಸಾಮಾನು ಪೌಡ್ರ್ ಮಾಡಿಕೊಂಡು ಮಿಕ್ಸಿನಲ್ಲಿ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡು ಕುದಿಯೋ ನೀರಿಗೆ ಆ ಪೌಡ್ರ್ ಹಾಕ್ಕೊಂಡು ಬೇಕಾದರೂ ಮಾಡ್ಕೊಳ್ಬೋದು. ಎವ್ರಿ ಡೇ ಎಲ್ಲ ಸಾಮಾನು ತೆಗೆದು ಎಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಆ ಥರ ಕೂಡ ಮಾಡ್ಬೋದು, ರೆಗ್ಯುಲರಾಗಿ ಮಾಡೋದಿದ್ದರೆ. ಇವಾಗ ನಿಂಬೆಹಣ್ಣಿನ ಎಲೆನೂ ಹಾಕ್ಬಿಡ್ತೀನಿ ಇದಕ್ಕೆ. ಇದು ಭಾಳ
ವೆರಿ ವೆರಿ ಎಫೆಕ್ಟಿವ್ ಕಷಾಯ ಇದು. ಎಲ್ಲದಕ್ಕೂ ನಮಗೆ ಇಮ್ಯುನಿಟಿ ಡೆಫಿನೆಟ್ಟಾಗಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಮತ್ತು ಈ ಸ್ಕಿನ್ ಅಲರ್ಜೀಸ್ ಎಲ್ಲ ಇರುತ್ತಲ್ಲ ನೋಡಿ ಇದು, ಆಮೇಲೆ ಒಂಥರ ಈ ಸೀನ್ ಅದು ಅದೆಲ್ಲ ಸ್ವಲ್ಪ ಏನಂತಾರೆ ಅದಕ್ಕೆ ಪೋಲನ್ ಅಲರ್ಜೀಸ್ ಇರುತ್ತಲ್ಲ ಅವ್ರಿಗೂ ಕೂಡ ಇದು ಭಾಳ ಒಳ್ಳೆಯದು. ಇವಾಗ ಕುಟ್ಕೊಂಡಿರೋದು ಅಮೃತ ಬಳ್ಳಿ ಕಡ್ಡಿಗಳು ಹಾಕ್ಬಿಡ್ತೀನಿ. ಇದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ, ಇದನ್ನು ಇವಾಗ ಒಂದು 10 ನಿಮಿಷ ಅಂದರೆ ಇವಾಗ ನಾನು ಈ ಪಾತ್ರೆಯಲ್ಲಿ 3/4 ತೊಗೊಂಡಿದ್ದೀನಲ್ವ ನೀರು, ಇದು ಅರ್ಧಕ್ಕೆ ಇಳಿಯೋ ಅಷ್ಟು ನಾನು ಕುದಿಸ್ತೀನಿ ಇವಾಗ. ಫಸ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು. ಇದು ಇನ್ನೊಂದು ಇಂಗ್ರೀಡಿಯೆಂಟು ಬೇವಿನ ಹೂ ಹಾಕ್ತಿದ್ದೀನಿ, ಇದ್ರ ಜೊತೆ ಶುಂಠಿ ಪುಡಿನೂ ಹಾಕಿದ್ದೀನಿ, ಅದು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನಾ ಹಾಕಿರೋ ಹರ್ಬ್ಸ್ ಎಲ್ಲ ಕುದ್ದು 1/2 ಲೀಟ್ರ್ ಇಳಿದಿದೆ, 1 ಲೀಟ್ರ್ ನೀರು ಹಾಕಿದ್ದು. ಇವಾಗ ಇದು ಪರ್ಫೆಕ್ಟ್ ಟೈಮು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋದಕ್ಕೆ. ಇದು ನಾನು ಜಾಲರದಲ್ಲಿ ನಾರ್ಮಲ್ ಜಾಲರದಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದು 1/2 ಲೀಟ್ರ್ ಆಗಿರೋದನ್ನು 2 ಲೀಟರ್ಸ್ ಮಾಡ್ಕೊಳ್ತೀನಿ. ಇನ್ನು 1-1.5 ಲೀಟರ್ಸ್ ಫಿಲ್ಟ್ರ್ ಮಾಡಿರೋ ಹರ್ಬ್ಸ್ ಇದೆಯಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಕಿವುಚ್ಬಿಟ್ಟು ಕೈನಲ್ಲಿ ಅದನ್ನು ಮತ್ತೆ ಇದಕ್ಕೆ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಆವಾಗ ಎಲ್ಲ ಜ್ಯೂಸು ನಮಗೆ ಸಿಗುತ್ತೆ. ಈ 2 ಲೀಟ್ರ್ ನೀರಿಗೆ ನಾನು 2 ಚಿಟಿಕೆಯಷ್ಟು ಸುಣ್ಣ ಹಾಕ್ತಿದ್ದೀನಿ. ನಾರ್ಮಲ್ ನಾವು ಎಲೆಅಡಿಕೆ ಹಾಕ್ಕೊಳಕ್ಕೆ ಹಾಕ್ಕೋತೀವಲ್ಲ ಆ ಸುಣ್ಣ ಹಾಕ್ತಿದ್ದೀನಿ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ ಎಲ್ಲ ಪ್ರಾಬ್ಲಮ್ಸ್ಗೂ. ಈಗ ಹೆಲ್ದಿಯಾದ ಓಕ್ಲಿ ಕಷಾಯ ರೆಡಿ ಆಯಿತು. ಇದನ್ನೆಲ್ಲ ಮಾಡಿ ಟ್ರೈ ಮಾಡಿ, ಭಾಳ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.